ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ನಾನು ಗಣವಿ ಒಂದು ಮೇಕಪ್ ಇತ್ತು ಅಂತ ಹೋಗಿದ್ವಿ. ಎಲ್ಲಿ ಅಂದರೆ ವಿಜಯನಗರ ಹತ್ತತ್ರ. ಹಾಗೆ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಹಾಗೆ ಬೆಳಗ್ಗೆ ಹೊತ್ತು ಏನಾದರೂ ಮೇಕಪ್ ಇತ್ತಂದರೆ ನಾವು ನಾಷ್ಟ ಮಾಡೋಕ್ಕೆ ಆಗೋದಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಬೆಳಗ್ಗೆ ಹೊತ್ತು ತಿಂದು ಅಭ್ಯಾಸ ಇರೋದಿಲ್ಲ. ಅದಕ್ಕಾಗಿ ತಿನ್ನೋಕ್ಕಾಗಲ್ವೋ ಇಲ್ಲ ಏನೋ, ಆಚೆ ಹೋದರೆ ನಂಗೆ ತಿನ್ನೋಕ್ಕಾಗಲ್ವೋ ಗೊತ್ತಿಲ್ಲ. ಮತ್ತು ಬಂದು ಚೆನ್ನಾಗಿ ತಿಂದೆ ನಾನು. ಅಲ್ಲೇ ಬರೋವಾಗೆ ನಾವೇನೋ ದೋಸೆ ಮತ್ತು ಬಿಸಿಬೇಳೆಬಾತು ಅದೆಲ್ಲ ತಿಂದ್ವಿ. ನಮ್ಮ ಮಮ್ಮಿ ಬರೋಷ್ಟರಲ್ಲಿ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಬಟ್ ನನಗೇನೋ ಆ ಸಾಂಬಾರಲ್ಲಿ ಅನ್ನ ತಿನ್ನೋಕ್ಕಾಗಿಲ್ಲ, ಹಂಗಂತೇಳಿ ನಾನು ದೋಸೆ ಮಾಡಿಕೊಂಡೆ. ಹಾಗೆ ಥರ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ ಇತ್ತು, ನನ್ನ ದೇವಸ್ಥಾನಕ್ಕೆ ಪಕ್ಕ ಹೋಗೇ ಹೋಗ್ತೀನಿ. ಫ್ರೀ ಟೈಮ್ ಇದ್ದಾಗ ಡೆಫಿನೆಟ್ಲಿ ಹೋಗೇ ಹೋಗ್ತೀನಿ ದೇವಸ್ಥಾನಕ್ಕೆ. ಸೊ ನಾನಿವತ್ತು ಒಂದು ರೆಸಿಪಿನ ಟ್ರೈ ಮಾಡ್ತಿದ್ದೀನಿ. ಅದು ಬಂದು ಕಾಶಿ ಹಲ್ವಾ, ಬೂದ್ ಕುಂಬಳಕಾಯಿ ಅಂತಾರಲ್ಲ ಅದರಲ್ಲಿ ಹಲ್ವಾ ಮಾಡ್ತಾಯಿದ್ದೀನಿ. ಬೇಯ್ತಿದೆ. ರೆಸಿಪಿ ಇನ್ನೊಂದು ಟೈಮ್ ಶೇರ್ ಮಾಡ್ತೀನಿ, ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗೆ ಬರುತ್ತೋ ನಂಗೆ ಗೊತ್ತಿಲ್ಲ, ಫಸ್ಟ್ ನಾನು ಟ್ರೈ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಾಗಿ ಮಾಡಿಲ್ಲ, ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಓಕೆನಾ? ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಮ್ಮ ಮನೇಲಿ ಇವತ್ತು ನಮ್ಮ ಮಮ್ಮಿ ಏನು ಮಾಡಿದ್ವಿ, ಹಾಲ್ ಸಾರು, ಆಮೇಲೆ ಮುದ್ದೆ ಇದೆಲ್ಲ ಮಾಡಿದ್ದಾರೆ. ಸ್ವಲ್ಪ ರೈಸ್ ಬಿಟ್ಟಿದ್ದಾರೆ, ಇಲ್ಲಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕಂತೆ, ಅದು ಹಸಿ ವಾಸನೆ ಹೋಗೋ ಥರ ಬೇಯಲಿ ಅಂತ ವೇಯ್ಟ್ ಮಾಡ್ತಾ ಆಗಿದೆ ಅಲ್ವಾ. ನಾನು ಟೇಸ್ಟ್ ಕೂಡ ಮಾಡಿದೆ, ಸೂಪರಾಗಿದೆ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಬಿಸಿ ಇದೆ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ರೆಸಿಪಿ ನಿಮ್ಮ ಜೊತೆ. ಓಕೆನಾ? ಓಕೆ 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 ಮ್ಯಾಮ್, ಓಕೆ ಮ್ಯಾಮ್. ಟೀಟಿ ಆಗ್ಬಿಟ್ಟವಳು ನಮ್ಮ ಶುಕಿ. ಹಾಗೆ ನಮ್ಮ ಅಕ್ಕಗೂ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ, ಅವಳು ಹೇಗೈತೆ ಅಂತ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ. ಅವಳು ತಿನ್ನಲ್ಲ ಸ್ವೀಟು, ಬಟ್ ಇಷ್ಟಪಡ್ತಾಳೆ ನಾನು ಮಾಡಿರೋದೆಲ್ಲ ಅಂತೇಳಿ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ. ಬಾ ಬಾ, ಜುಟ್ಟಾಕೊಂಡು ಹೋಗೋಣ, ಬಾ, ಬಿಟ್ಬಿಟ್ಟು ಬತ್ತೀರ್, ಬಾ, ಕಮ್ ಫಾಸ್ಟ್, ಹಾ ಬೇಗ ಬಾ, ಬೇಗ ಬಾ, ಸ್ಲೋ ಮಾಚಿನಿ, ಬಾಯಿಲ್ ಬಾಯಿಲ್ ಬಾ, ಚಿಕ್ಕಿದ್ರ ಕ್ಲಿಪ್ ಹಾಕ್ತೀನಿ ಬಾ, ಒಂದು ಕೂದಲು ಕಣ್ಣತ್ರ ಎಲ್ಲ ಬತ್ತೈತೆ. ಏ ಇದು ಬೇಕಾ? ಇದು ನೀನು ತಿನ್ಬೋದೋ ಇಲ್ಲೋ ಗೊತ್ತಿಲ್ಲ, ಬೇಡ. ಆಮೇಲೆ ನೀನೇ ತೆಗಿಬೇಕು ಬಾಕ್ಸ್, ಜಿಳ್ಳಿನ ಸುರಿಸ್ತಾ ಇದೀಯಾ? ಚೆಲ್ಬಿಟ್ಟಿ, ಆಮೇಲೆ ಎತ್ಕೊಂಬ ಇಲ್ಲಿ, ತೆಕ್ಕೊಡ್ತೀನಿ ಬಾ, ತೆಕ್ಕೊಡ್ತೀನಿ ಬಾ ಇಲ್ಲಿ, ಹಾಂ ಬಾ, ಕೊಡಿಲಿ, ತೆಕ್ಕೊಡ್ತೀನಿ ಕೊಡಿಲಿ, ಚಿಕ್ಕಿ ತೆಕ್ಕೊಡ್ತೀನಿ ಕೊಡು ಬಾ. ಬಾ, ಮೋಮೋಸ್ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಮೋಮೋಸ್ ಸ್ವಲ್ಪ ಬೇಯಿಸಿಟ್ಟಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕೋದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಇಟ್. ಚಟ್ನಿ ಇಸ್ ಆಲ್ಸೋ ರೆಡಿ. ಈ ಮೋಮೋಸ್ನ ಬಂದು ನಾವು ಈ ಥರನೇ ತಿನ್ಬೋದು, ಬಟ್ ರಶ್ಮಿ ನಮ್ಮ ಮಮ್ಮಿಗೆ ಈ ಥರ ಇಷ್ಟ ಇಲ್ಲ. ನನಗಿಷ್ಟ, ಬಟ್ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಎಣ್ಣೆಗೆ ಹಾಕಬೇಕು. ಸೊ ಎಸ್ ಗೈಸ್, ಇದು ಡೈಲಿ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಈಗ ನಾನು ಮೇಕಪ್ ವಿಡಿಯೋನ ಮುಗಿಸ್ಕೊ ಬಂದೆ. ಈಗ ನಾನು ಒಂದು ಆ್ಯಪ್ನ ಟ್ರೈ ಮಾಡೋಣ ಅಂತೇಳಿ, ಜಸ್ಟ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ನೋಡೋಣ ಅಂತೇಳಿ ಬಂದೆ. ಸೊ ಮೇಕಪ್ ರಿಮೂವ್ ಮಾಡಬೇಕಲ್ವ, ಇವಾಗ ಹೇಗಿದ್ರು ಅದು ಮೇಕಪ್ ರಿಮೂವ್ ಮಾಡೋ ಆ್ಯಕೆ. ಸೊ ಡ್ರಾಯಿಂಗ್ ಇಟ್ ಆ್ಯಕ್ಚುಲಿ ಇಯರ್ ಸೆಲ್ ಕ್ಯೂಟಾಗಿ ಕಾಣಿಸುತ್ತೆ. ಕ್ಯೂಟಲ್ಲ ಇದು, ಸಂಥಿಂಗ್ ಎಲ್ಲ ತಿಳ್ಕೊಬೋದ. ಕ್ಯೂಟ್ ಡ್ರೆಸ್ಸಸ್ ಹಾಕ್ಕೊಂಡಿದ್ರೆ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತಲ್ಲ.
ಕ್ಯೂಟ್ ಅಲ್ವಾ, ಚೆನ್ನಾಗಿದೆಲ್ಲ ಹೇರ್ ಸ್ಟೈಲು, ಲೈಕ್ ಟೆಡಿ ಬಿಯರ್ ಮಿಕ್ಕಿ ಮೌಸ್, ಮಿಕ್ಕಿ ಮೌಸ್ ತರ ಕಾಣಿಸ್ತೀವಿ. ಕ್ಯೂಟ್ ಆಗಿದೆ ಇದು ಹೇರ್ ಸ್ಟೈಲ್. ನಾನು ಈ ಥರ ಎಲ್ಲ ಕೊಡ್ತಾ ಇರಲಿಲ್ಲ ಮುಂದೆ ಎಲ್ಲ. ನಾವು ಸ್ವಲ್ಪ ನನ್ ಕೂದಲು ಇಲ್ಲಿ ಮೇಲೆ ಇರೋದ್ರಿಂದ ಹೇರ್ ಕಟ್ ಇದ್ರೇನೆ ಚೆನ್ನಾಗಿರೋದು, ಇಲ್ಲ ಬಾಡಿ ಬಾಲ್ಡ್ ತರ ಕಾಣಿಸ್ತೀನಿ. ಯಾಕೋ ಈಗ ನೋಡಿ ಎಪ್ಪ ವರ್ಷ ನಾನು ಏನಾದ್ರು ವೀಡಿಯೋಸ್ ಮಾಡ್ತಿದ್ದೆ ಬಂದಿಂಗ್ ನಿಂತ್ಕೊಂಡ್ಬಿಟ್ಟು ಸಿಪಿಟಲ್ಲ ಹೋಗ್ಬಿಟ್ಟು. ಅಷ್ಟೇ ಇವಾಗ ಜಾಸ್ತಿ ಎಷ್ಟು ಬಗ್ಗೆ ಮಾತಾಡಲ್ಲ. ಸೊ ಯಾಕೇನಂತಂದರೆ ಜಸ್ಟ್ ವ್ಯಾಸ್ಲಿನ ಅಪ್ಲೈ ಮಾಡಿ ಮೇಕಪ್ನ ರಿಮೂವ್ ಮಾಡೋದಂತೆ. ನನಗೂ ಗೊತ್ತಿಲ್ಲ ಹೇಗೆ ರಿಮೂವ್ ಆಗುತ್ತೋ ಇಲ್ವೋ ಅಂತೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆಯಲ್ಲ. I'm using cotton pads. Yes, sir. ಈ ವಿಡಿಯೋದಲ್ಲಿ ಬರೀ ವೀಕ್ ಅಲ್ಲಿ ಏನೇನಾಗಿತ್ತೋ ಅದನ್ನ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಪ್ಯಾಕ್ ಹಾಕೊಳ್ತೀನಿ ಈಗ, ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ಯಾಕ್ ಎಲ್ಲ ಹಾಕೊಳಕ್ಕೆ. ಸೊ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಆಮೇಲೆ.